ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಜೊತೆಗೆ ಎಸ್ ಪೃಥ್ವಿರಾಜ್ ಶಿರೂರ್ಕರ್ ಹೊನ್ನಾವರ ಶಿರೂರ್ ಚಲ್ನ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಇವತ್ತಿನಲ್ಲಿ ನಾನು ನೋ ಪಾರ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಏರಿಯಾದಲ್ಲಿ ತುಂಬ ಬೈಕು ಕಾರ್ಸು ಎಲ್ಲ ನಿಂತ್ಕೊಂಡಿರತ್ತೆ ಪೊಲೀಸರು ವಿಚಾರ ಮಾಡ್ತಾರೆ ಇದು ಪಾರ್ಕಿಂಗ್ ಏರಿಯಾ ಅಲ್ಲ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಒಂದು ಬೋರ್ಡ್ ತಂದು ಹಾಕ್ತಾರೆ ಬೋರ್ಡಲ್ಲಿ ಬರೆದಿರ್ತಾರೆ ಕ್ಲಿಯರ್ ಆಗಿ ಓದುವ ಹಾಗೆ ನೋ ಪಾರ್ಕಿಂಗ್ ಏರಿಯಾ ಪೆನಾಲ್ಟಿ ಫೈವ್ ಹಂಡ್ರೆಡ್ ಅಂತ ಒಂದು ಬೋರ್ಡ್ ಹಾಕ್ತಾರೆ ಬೋರ್ಡ್ ಹಾಕಾದ ಮೇಲೆ ಸ್ವಲ್ಪ ದಿನ ಬಂದು ಬಿಟ್ಟು ನೋಡ್ತಾರೆ ನೋಡಿದ್ರೂ ಅಲ್ಲಿ ಬೈಕ್ ನಿಲ್ಲತ್ತೆ ಕಾರ್ಸ್ ನಿಲ್ಲತ್ತೆ ಇದನ್ನು ಹೇಗಪ್ಪ ಸರಿ ಮಾಡೋದು ಅಂತ ಹೇಳ್ಕೊಂಡು ಒಂದು ಲಾಯರ್ ಹತ್ರ ಸಜೆಷನ್ ತೊಗೊಳ್ತಾರೆ ಲಾಯರ್ ಹತ್ರ ಸಜೆಷನ್ ತೊಗೊಂಡು ಲಾಯರಲ್ಲಿ ಅಲ್ಲಿ ಬರ್ತಾರೆ ಅದನ್ನು ವೀಕ್ಷಣೆ ಮಾಡ್ತಾನೆ ಹೌದು ಇದು ಪಾರ್ಕಿಂಗ್ ಏರಿಯಾ ಅಲ್ಲ ಪಬ್ಲಿಕಿಗೆ ಸಮಸ್ಯೆ ಆಗತ್ತೆ ಇದನ್ನು ಹೇಗಾದರೂ ಕ್ಲಿಯರ್ ಮಾಡಬೇಕು ಅಂತ ಇದನ್ನು ಕೇಸ್ಗೆ ಹಾಕಬೇಕು ಅಂತೇಳ್ಕೊಂಡು ಕೋರ್ಟಿಗೆ ಅಪ್ಲೈ ಮಾಡ್ತಾನೆ ಅಪ್ಲೈ ಮಾಡ್ತಾನೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೀಗೆ ಹೋಗುತ್ತೆ ಆದರೆ ಅಲ್ಲಿನ ಪಾರ್ಕಿಂಗ್ ಕಡಿಮೆ ಆಗಲ್ಲ ಸೊ ಅವಾಗ ವಿಚಾರ ಮಾಡ್ತಾರೆ ಎಲ್ಲರೂ ಇದು ಯಾಕೆ ಪಾರ್ಕಿಂಗ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆವಾಗ ಒಂದು ಸ್ವಲ್ಪ ದಿನ ಬಿಟ್ಟು ಅಂದರೆ ಒಂದು ಎರಡು ಮೂರು ವರ್ಷದ ನಂತರ ಅಲ್ಲೊಬ್ಬರು ವಯಸ್ಸಾದ ಅಧ್ಯಾಪ ಅಧ್ಯಾಪಕರು ಆ ಕಡೆ ರೂಟಲ್ಲಿ ಇರ್ತಾರೆ ನೋಡ್ತಾರೆ ಪಬ್ಲಿಕ್ಕಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ಲ ಇದಕ್ಕೆಲ್ಲ ಏನು ಕ್ರಮನೇ ಇಲ್ವಾ ಅಂತ ಹೇಳ್ಕೊಂಡು ನೋಡ್ತಾರೆ ಆದರೂ ಅಲ್ಲೊಂದು ಬೋರ್ಡ್ ಇರುತ್ತೆ ನೋ ಪಾರ್ಕಿಂಗ್ ಏರಿಯಾ ಪೆನಾಲ್ಟಿ ಫೈವ್ ಹಂಡ್ರೆಡ್ ಅಂತ ಹೇಳ್ಕೊಂಡು ಓದ್ತಾರೆ ಇದು ಯಾಕೆ ನಮ್ಮ ಪಬ್ಲಿಕ್ನವ್ರಿಗೆ ಗೊತ್ತಾಗ್ತಾ ಇಲ್ಲ ಆದರೂ ಗಾಡಿ ನಿಲ್ಲಿಸ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ಇವು ವಿಚಾರ ಮಾಡ್ತಾರೆ ವಿಚಾರ ಮಾಡಿದ ಇವನು ಸ್ವಲ್ಪ ಅಧ್ಯಾಪಕ ಶಿಕ್ಷಣ ಎಲ್ಲ ನಾಲೆಡ್ಜ್ ಇರುತ್ತೆ ಸೊ ಏನು ಮಾಡ್ತಾನೆ ಅನ್ನು ಅಲ್ಲಿಂದ ರಿಮೂವ್ ಮಾಡ್ತಾನೆ ಪಾರ್ಕಿಂಗ್ ಏರಿಯಾ ಪೆನಾಲ್ಟಿ ಅಂತ ಇರುತ್ತಲ್ಲ ಆ ಪೆನಾಲ್ಟಿ ಮಾತ್ರ ರಿಮೂವ್ ಮಾಡ್ತಾನೆ ಅಲ್ಲಿ ಬೋರ್ಡ್ ಆಗುತ್ತೆ ಪಾರ್ಕಿಂಗ್ ಏರಿಯಾ ಫೈವ್ ಹಂಡ್ರೆಡ್ ಅಂತ ಆಗತ್ತೆ ಹಾಕಿ ಹೋಗ್ತಾನೆ ಮರುದಿನ ಬಂದು ನೋಡ್ತಾನೆ ಅಲ್ಲಿ ಒಂದೇ ಒಂದು ಗಾಡಿ ಇರೋದಿಲ್ಲ ಯಾಕೆ ಹೇಳಿ ಪಾರ್ಕಿಂಗ್ ಏರಿಯಾ ಫೈವ್ ಹಂಡ್ರೆಡ್ ಅಂತ ಬೋರ್ಡ್ ಇರುತ್ತೆ ಸೊ ಅವರ ಒಂದು ಶಿಕ್ಷಣ ಅವರ ಒಂದು ಕಲಿಕೆ ಅದೇ ನಮಗೆ ಆಧಾರ ಸೊ ಒಬ್ಬ ಒಂದು ಶಿಕ್ಷಕರಿಂದ ನಾವು ಎಷ್ಟು ಒಳ್ಳೆಯದು ಕಲಿತಾರೋ ಅಷ್ಟು ನಮಗೆ ಉತ್ತಮ ಸೊ ಒಂದು ಶಿಕ್ಷಕ ನಮ್ಮ ಒಂದು ಬೆನ್ನೆಲುಬು ಅಂತ ಹೇಳಲು ನಾನು ಇಚ್ಛಿಸುತ್ತೇನೆ ಸೊ ನಿಮಗೆ ನಾನು ವಿಡಿಯೋ ಮತ್ತು ಆಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ದಯವಿಟ್ಟು ಕೊಡ್ತಾ ಇರಿ ಧನ್ಯವಾದಗಳು ಒಂದೇ ಮಾತರಂ ಜೈ ಹಿಂದ್ ಪ್ರಿಯ ಗೆಳೆ ಗೆಳೆಯತ್ತೇ ಸಬ್ಸ್ಕ್ರೈಬರ್ ಆಗಿ ಬೆಲ್ಲ ಹೊತ್ತಿ ಲೈಕ್ ಕಮೆಂಟ್ ಶೇರ್ ಕಂಟಿನ್ಯೂ ಆಗಿ ಕೊಡ್ತಾ ಇರಿ ನಿಮ್ಮ ಪ್ರೀತಿಯ ಪೃಥ್ವಿ ಧನ್ಯವಾದಗಳು